ಏನಿಲ್ಲ, ನಮ್ಮ ಇಲಾಖೆಯಲ್ಲಿ ಪ್ರತಿ ಜಿಲ್ಲೆನಲ್ಲೂ ಕೂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರೆ. ಅದಕ್ಕೋಸ್ಕರ ಇಲಾಖೆ ಪ್ರತಿ ಜಿಲ್ಲೆವಾರು ರಿವ್ಯೂ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಮೊದಲು ಧಾರವಾಡ ರಿವ್ಯೂ ಮಾಡ್ತೇನೆ, ಆನಂತರ ಕಮಿಷನರೇಟ್, ಧಾರವಾಡ ಕಮಿಷನರೇಟ್, ಹುಬ್ಳಿ ಕಮಿಷನರೇಟ್ ಅನ್ನು ರಿವ್ಯೂ ಮಾಡ್ತೇನೆ. ಬೇರೆ ಪಕ್ಷಗಳಿಂದ JDS ಮತ್ತು BJP ಕೆಲವು ಶಾಸಕರು ಕಾಂಗ್ರೆಸ್ ಬರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನ ಯಾವ ರೀತಿ? ಇಲ್ಲ, ನಾವು ಯಾರಿಗೂ ಬರಬೇಡಿ ಅಂತ ಹೇಳಿಲ್ಲ. ಯಾರು ನಮ್ಮ ಧ್ಯೇಯೋದ್ದೇಶಗಳನ್ನ, ನಮ್ಮ ಐಡಿಯಾಲಜಿಯನ್ನ ಒಪ್ಕೊಂಡು ಬರೋರಿದ್ರೆ ಅವರನ್ನ ನಾವು ಸ್ವಾಗತ ಮಾಡ್ತೇವೆ. ಶಾಸಕರು ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ, ಆದ್ರೆ ಕೆಲವರು ಬರ್ತಾರೆ ಅಂತ ಹೇಳಿ ಮಾತಿದೆ. ಬರೋರ್ನ ನಾವು ಕರ್ಕೊಳ್ತೀವಿ, ಏನ್ ತೊಂದ್ರೆ ಇಲ್ಲ. ಅವಶ್ಯಕತೆ ಪ್ರಶ್ನೆ ಇಲ್ಲ. ಅವರು ನಮ್ಮ ಕಾಂಗ್ರೆಸ್ಸಿನ ಲೀಡರ್ಶಿಪ್ ಅನ್ನ, ಕಾಂಗ್ರೆಸ್ಸಿನ ಐಡಿಯಾಲಜಿನ ಒಪ್ಕೊಳ್ಳೋದಾದ್ರೆ ಅವರು ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಬರ್ಬೇಕಲ್ವಾ? ಸೊ ಅದನ್ನ ಅವರು ಆ ತ್ಯಾಗ ಮಾಡೋದಕ್ಕೆ ಅವ್ರು ರೆಡಿ ಇದ್ರೆ ಬರ್ಬೋದು ನಮ್ಮ ಪಕ್ಷಕ್ಕೆ. ಸರಿ, ಶಿವರಾಮಿ ಅಬ್ಬಾರ್ ಅವರು ಅವಸಭೆ ಮಾಡಿದ್ದಾರೆ, ಈ ಹೊರಗಡೆ ಬಂದಂತ ಅವರಿಗೆ BJPಯಲ್ಲಿ ಕೆಲವೊಂದಿಷ್ಟು ಜನ ಎಲ್ಲೋ ಒಂದ್ ಕಡೆ ಕಿರುಕುಳ ಕೊಡ್ತಾ ಇದಾರೆ ಅನ್ನುವಂತ ಆರೋಪ ಕೂಡ ಮಾಡಿರುವಂತವರು. ಸೊ ಅದ್ರ ಬಗ್ಗೆ ನನಗೆ ಯಾವ್ದು ಮಾಹಿತಿ ಇಲ್ಲ. ಅವರು ಕೆಲವರು ನಮ್ಮಿಂದ ಹೋಗಿದ್ದಂತ ಅವರಿಗೆ ಅಸಮಾಧಾನ ಆಗಿದೆ ಅಂತ ಹೇಳಿ ಮಾಧ್ಯಮದಲ್ಲಿ ಅನೇಕ ಸಂದರ್ಭದಲ್ಲಿ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಆದ್ರೆ ಅದು ಏನಾದ್ರೂ ಸತ್ಯ ಆಗೋದಾದ್ರೆ ಅವ್ರು ಬಿಟ್ಟು ಬರ್ಬೋದು. ಅಲ್ಲ, ಆ ರೀತಿ ಹೊರಗಿನಿಂದ ಹೋದವ್ರು ನಿಮ್ಮನ್ನ ಏನಾದ್ರೂ ಸಂಪರ್ಕಿಸಿ ನಮಗೆ ಈ ರೀತಿ? ಅಲ್ಲ, ನನಗೆ ಯಾರು ಸಂಪರ್ಕ ಮಾಡಿಲ್ಲ, ಬಹುಶಃ ನಮ್ಮ ಅಧ್ಯಕ್ಷರಿಗೆ ಸಂಪರ್ಕ ಮಾಡಿದ್ರು. ಇಲ್ಲ, ಅನಿವಾರ್ಯತೆ ಇಲ್ಲ, ನಾವೇನು ಯಾವುದೇ ಆಪರೇಷನ್ ಮಾಡ್ತಾ ಇಲ್ಲ. ಅವರು ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ತೀವಿ ಅಂತ ಅಂದಾಗ ನಾವು ಬೇಡ ಅಂತ ಹೇಳೋದಿಲ್ಲ. ಅವ್ರ ಭವಿಷ್ಯ ಬಹಳ 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 ಭವಿಷ್ಯಗಳು ಹೇಳ್ತಾ ಇರ್ತಾರೆ ಅವ್ರು. ಏನ್ ಕನಸು ನೋಡಿ, ಈಗ ನಮ್ದು ಸುಭದ್ರವಾದಂತ ಸರ್ಕಾರ, ಕಾಂಗ್ರೆಸ್ ಪಕ್ಷದ್ದು ಸರ್ಕಾರ ಇದೆ. ನಾವು ಈಗ 5 ಗ್ಯಾರಂಟಿಗಳನ್ನ ಕೊಟ್ಟು ಜನಸಮುದಾಯಕ್ಕೆ ಭರವಸೆಗಳು ಕೊಟ್ಟಿದ್ದು ಅದನ್ನ ನೆರವೇರಿಸ್ತಾ ಇದ್ದೀವಿ. ಅದರಲ್ಲಿ ಮತ್ತೆ ತಿರ್ಗಾ ಇದೆಲ್ಲ ಮಾತುಗಳು ಬರಬಾರ್ದು. ಯಾರು ಹೇಳಿದ್ರು ನಿಮಗೆ ಯಾರು ಹೇಳಿದ್ರು 50-50? ಅದೆಲ್ಲ ಏನ್ ಮಾತಾಡ್ತಾರೆ, ನೀವೇ ಕ್ರಿಯೇಟ್ ಮಾಡಿರೋದು. ಹದಿನೈದು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಒಂದು ಘಟನೆ ನಡೀತು. ಉದ್ಯಮಬಾಗ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಪಾಸ್ ತರಲಿಕ್ಕೆ ಹೋದಂತ ಅಂಗವಿಕಲನನ್ನ ಬೂಟುಗಾಲಿನಿಂದ ಹೊಡೆದು ಅವನ ಮೇಲೆ ಹಲ್ಲೆಯನ್ನ ಮಾಡಿದ್ರು ಮಾರಣಾಂತಿಕವಾಗಿ. ಅದು ಕೇಸು ಸಹಿತ ದಾಖಲಾಯಿತು. ಇದುವರೆಗೆ ಆ ಏನು ಹಲ್ಲೆ ನಡೆಸಿದ್ದಾರೆ ಅವರ ವಿರುದ್ಧ ಒಂದು ಕ್ರಮ ಕೈಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಕೇವಲ ವರ್ಗಾವಣೆ ಅಂತಂದ್ರೆ ಆ ಕಚೇರಿಯಿಂದ ಪೊಲೀಸ್ ಕಮಿಷನರ್ ಕಚೇರಿಗೆ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಈ ರೀತಿಯಾದಂತಹ ಹಲ್ಲೆ, ಮತ್ತೆ ಮೊನ್ನೆ ಚೆನ್ನಮ್ಮ ಮೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಸಹ ಹಲ್ಲೆ ನಡೆದಿರುವಂತದ್ದು, ಪದೇ ಪದೇ ಬೆಳಗಾವಿಯಲ್ಲಿ ಹಲ್ಲೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅದು ತಮ್ಮ ಗಮನಕ್ಕೆ ಬಂದಿದೆ ಅಂತ? ನಾನು ಅಂತ ಘಟನೆಗಳನ್ನೆಲ್ಲ ಬಹಳ ಗಂಭೀರವಾಗಿ ತಗೊಳ್ತೇವೆ ಇಲಾಖೆಯಲ್ಲಿ. ನಾನು ಇವತ್ತು ರಿವ್ಯೂ ಮಾಡೋದಕ್ಕೆ ಬಂದಿರೋದೆ ಇಂಥ ವಿಚಾರಗಳನ್ನ, ಮತ್ತು ಯಾವ ರೀತಿ ಜನಸ್ನೇಹಿಯಾಗಿ ಪೊಲೀಸ್ನವ್ರು ಇರಬೇಕು ಮತ್ತು ಅದು ಇದ್ದಾರಾ ಇಲ್ವಾ ಅಂತ ಹೇಳಿ ನೋಡೋದಕ್ಕೆ ಬಂದಿದೆ. ಇಂಥ ಘಟನೆಗಳನ್ನ ವಿಚಾರ ಮಾಡಿ ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ತಗೊಳ್ಳೋದಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ ಇಲಾಖೆನಲ್ಲಿ. ನಾನು ಅದನ್ನ ಪರಿಶೀಲಿಸ್ತೇನೆ. ಸರಿಗಾ, ಬೆಳಗಾವಿ ಇಂಟಲ್ಗಾ ಜೈಲಿನಲ್ಲಿ ಸಾಕಷ್ಟು ಅಕ್ರಮ ನಡೀತಾ ಇರುವಂತದ್ದು, 10,000-20,000 ಕೊಟ್ರೆ ಮೊಬೈಲ್ ಸಿಗ್ತವೆ, ಅಲ್ಲಿ ಕೆಲವೊಂದಿಷ್ಟು ಕೈದಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ. ಹೌದು, ನಾನು ಕೇಳಿದ್ದೇನೆ. ಅದಕ್ಕೆ ಮುಂದಿನ ಬಾರಿ ಬೆಳಗಾವಿಗೆ ಬಂದು ಇಂಟಲ್ಗಾ ಜೈಲಿಗೆ ಹೋಗಿ ಅಲ್ಲಿ ವಿಚಾರ ಮಾಡ್ತೇನೆ. ಕಳೆದ ಬಾರಿ ನಾನು ಗೃಹ ಸಚಿವನಾಗಿದ್ದಾಗ ಭೇಟಿ ಕೊಟ್ಟಿದ್ದೆ, ಅಂತ ಘಟನೆಗಳೇನು ಇರಲಿಲ್ಲ. ಈಗೇನು ಹೊಸದಾಗಿ ಇಂಥದ್ದೆಲ್ಲ ನಡೀತಾ ಇದೆ ಅಂತೇಳಿ ನಾನು ಕೂಡ ಸುದ್ದಿ ಕೇಳಿದ್ದೇನೆ. ಸದ್ಯದಲ್ಲೇ ನಾನು ಭೇಟಿ ಕೊಡ್ತೇನೆ, ಅದೇ ನಾನು ವಿಚಾರ ಮಾಡ್ತೇನೆ. ನಾನು ವಿಚಾರ ಮಾಡಿ ಅಂತ ಘಟನೆಗಳು ಯಾವ್ದಾರು ನಡೆದಿದ್ರೆ ಅದನ್ನ ನಿಲ್ಸೋದಕ್ಕೆ ಎಲ್ಲ ಕ್ರಮ ತಗೊಳ್ತೀವಿ. ಅಂತದೆಲ್ಲ ನಡಿಬಾರ್ದಲ್ಲ ಜೈಲಿನಲ್ಲಿ. ಇಲ್ಲ, ಅದನ್ನ ನೋಡಿ ನಾನೇ ಖುದ್ದಾಗಿ ಬಂದಿದ್ದೆ, ತಮಗೂ ಗೊತ್ತಿದೆ. ಇದು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ನಾವು. ಒಂದು ಸಮುದಾಯಕ್ಕೂ ಕೂಡ ಇದು ಸಂದೇಶ ಬೇರೆ ರೀತಿಯಲ್ಲಿ ಹೋಗಿದೆ ಅಂತ ಹೇಳಿ ನಾವು ಅದನ್ನ CID ಗೆ
ಟ್ರಾನ್ಸ್ಫರ್ ಮಾಡಿ ಈಗ ತನಿಖೆ ನಡೀತಾ ಇದೆ. ತನಿಖೆ ಮಧ್ಯದಲ್ಲೇ ನಾನು ತನಿಖೆ ಹಿಂಗ್ ಹಿಂಗ್ ನಡೆದಿದೆ, ಇಂತಿಂತ ವಿಚಾರಗಳು ಬಂದಿದಾವೆ ಅಂತ ನಾನು ಹೇಳಕ್ ಬರೋದಿಲ್ಲ. ತನಿಖೆ ಸಂಪೂರ್ಣವಾಗಿದ್ದಾದ ನಂತರ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ನಾವೆಲ್ಲ ಬಹಿರಂಗ ಪಡಿಸ್ತೀವಿ, ಅದೇನು ಸೀಕ್ರೆಟ್ ಆಗಿ ಇಡೋದಿಲ್ಲ. ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು. ಸುಧಾಮ್ ದಾಸ್ ಅವ್ರನ್ನ ಎಮ್ ಎಲ್ ಸಿ ಮಾಡಕ್ ತಯಾರಾಗಿದ್ದಾರೆ, ಎಚ್ ಸಿ ಮಹದೇವ್ ಅವರದು ಪತ್ರ ಬರ್ದಿದ್ದಾರಂತೆ, ಅದೇನಾದ್ರೂ ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ, ನೀವು ಕೂಡ ಬರ್ದಿರಿ, ಪತ್ರ ಬರ್ದಿರಿ ಅನ್ನುವಂಥದ್ದು ನನಗೇನು ಗೊತ್ತಿಲ್ಲ. ಬಟ್ ಅಲ್ಲಿ ನಮ್ಮಲ್ಲಿ ಒಂದು ಅಭಿಪ್ರಾಯ, ಇವರಿಗಿನ್ನ ಪಕ್ಷದಲ್ಲಿ ಕೆಲಸ ಮಾಡಿರೋರು ಹೆಚ್ಚು ಇದ್ದಾರೆ, ಅವ್ರನ್ನ ಪರಿಗಣಿಸಬಹುದಾಗಿತ್ತು ಅಂತ ಅಂದು ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದ್ ನಾವೆಲ್ಲ ಒಪ್ಕೊಳ್ತೀವಲ್ಲ. ಅವ್ರನ್ನ ಮಾಡುವಂತ ಸರಿ ಇದೆ, ಅದು ಹೈಕಮಾಂಡ್ ದೃಷ್ಟಿಯಲ್ಲಿ ಸರಿ ಇದೆ, ಅದರಿಂದ ನಾವು ಒಪ್ಕೋಬೇಕಾಗುತ್ತೆ. ಅಲ್ಲ, ನಿಮ್ಮ ದೃಷ್ಟಿಯಲ್ಲಿ ನಮ್ ದೃಷ್ಟಿ ಪ್ರಶ್ನೆ ಬರೋದಿಲ್ಲ, ಹೈಕಮಾಂಡ್ ದೃಷ್ಟಿನೇ ಬರೋದು. ಥ್ಯಾಂಕ್ ಯು. ಎಲ್ಲ ಏನು ಮಾಡ್ತೀವಿ.